ದ್ರೌಪದಿಯ ಕನ್ಯೆ ದರಿಯತ್ತವೋ ಇಲ್ಲವೋ ಎನ್ನಿಗೆ ತಿಳಿಯಲಿಲ್ಲ. ಅಯ್ಯೋ ಶಿವಶಿವ, ನಿನ್ನ ಸಕನಾರ ಎನ್ನಿಗಿಂತ ಚಿಂತೆ ತಂದು ಒಡ್ಡಿದೀಯಾರಿ. ವಚನ ಭಕ್ತನ ಈ ಜನರಿಗೆ ಎನ್ನ ಮುಖವನ್ನು ತೋರಲು ಸಾರತಿ ಅತಿ ಜಾಗ್ರತಿ. ನಿಲ್ಲು ನಿಲ್ಲು, ಇಷ್ಟು ಮಾತಿಗೆ ಪ್ರಾಣವನ್ನು ಕಳೆದುಕೊಳ್ಳುವೆ ಎಂದು ಹೇಳುತ್ತಿರುವೆಯಲ್ಲ. ಹೌದು ತಂಗಿ, ಅದು ನಿನಗೆ ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ತಂಗಿ? ಲೋಕರಕ್ಷಕ ಸಹೋದರಿ, ನಿನ್ನ ಬಡ ಹುಟ್ಟಿದ ತಂಗಿಗೆ ಅಸಾಧ್ಯವಾದ ಕೆಲಸವೂ ತಾವದು ಇಲ್ಲ ಅಣ್ಣ. ಸಹೋದರಿ, ಚಿಂತೆಯನ್ನು ಬಿಡು, ಧೈರ್ಯವನ್ನು ಪಡು. ನಾಳೆಯ ಉದಯಕ್ಕೆ ಬಂದು ಬಾಂಧವರು ಸಹಿತವಾಗಿ ಹೋಗಬೇಕು ಕಂಡಿಯ ಲೋಕರಕ್ಷಕ. ದ್ರೌಪದಿ ನಂದಿನಿಯಾದ ದ್ರೌಪದಿ ಅಣ್ಣ, ನಾನು ನಿನ್ನ ಮಾರ್ಗವನ್ನೇ ಎದುರುಳುತ್ತಿದ್ದೇನೆ ತಂಗಿ. ಅಣ್ಣ, ನಿನ್ನ ಮುಖ ಭಾವನೆಯನ್ನು ನೋಡಿದರೆ ನೀನು ಹೋದ ಕಾರ್ಯವು ಅನುಕೂಲದಂತೆ ತೋರುತ್ತದೆ. ಸರ್ವ ವಿಷಯಗಳನ್ನು ಸಾಧನೆ ಬಳಿ ತಿಳಿಸು ಎಂದ ಮನದ ಅನುಮಾನಗಳನ್ನು ಬಿಡಿಸು ತಂಗಿ. ವರಮಂಗಲಾಗಿ ಅಣ್ಣ ತಂಗಿ, ಕಮಲೆಯನ್ನು ಮಗಳಾದ ರತಿದೇವಿಯನ್ನು ಅಳಿಯನಾದ ಮನ್ಮಥನಿಗೆ ನಿಚ್ಛೆ ಮಾಡಿಕೊಂಡು ಬಂದಿರುವನು. ಸಂಜೆ ನಾಳಿನ ಉದಯಕ್ಕೆ ಮದುವೆಗೆ ಹೋಗಬೇಕು ಕಂಡಿಯ ಧೀರ ಬಾಂಧವ. ಈ ತಂಗಿಯ ಸಾಹಸವನ್ನು ನೋಡಿದೀಯಾ? ನೋಡಿದೆನು ಸ್ವಾಮಿ. ಎನ್ನಿಗೆ ನಿಲಗಲಾರದ ಕಾರ್ಯವು ಕೈಗೂಡಿಸಿಕೊಂಡು ಬಂದರವಳು. ಓ ತಂಗಿ, ನಿನ್ನ ಸಂಬಂಧ ದೇವರ ಸಾಹಸದಲ್ಲಿ ಈ ತ್ರೀಲೋಕದಲ್ಲಿ ಯಾರೂ ಇಲ್ಲ. ಓ ತಂಗಿ, ಅಣ್ಣ ನೀನೇ ಎನ್ನ ಪ್ರಾಣ ರಕ್ಷಣೆ ಮಾಡಲಿ, ನೀನೇ ಎನ್ನ ಆತ್ಮ ಬಂಧು, ನೀನೇ ಎನ್ನ ಕಲ್ಪ ವೃಕ್ಷ, ನೀನೇ ಎನ್ನ ಭಾಗ್ಯ ಲಕ್ಷ್ಮಿ. ನಿನ್ನ ಉಪಕಾರ ಎಷ್ಟು ಉರುಳಿಸಿದರೂ ಸೇರಲು. ಇದ್ದರೆ ನಿನ್ನಂತ ತಂಗಿರಬೇಕು, ತಡ ಮಾಡಿದ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ಸುಭದ್ರಂಗನೇ ಪೋಗನೇನು ಹೋಗನೆ. ಸಹೋದರಿ, ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬಾ ಎಂದು ಹೇಳುತ್ತಿರುವೆಯಲ್ಲ. ಹೌದು ತಂಗಿ, ಅದು ನಿಜವೇ ಸರಿ ಅಣ್ಣ. ತಂಗಿ, ಆ ದಿನ ಕಾತರಾದ ಅರ್ಚನನ್ನು ಆಸೆಯಲ್ಲಿ ಮಲಗಿ ಬಿಟ್ಟು ಬಂದಿಹೇನು. ಲೋಕರಕ್ಷಕ ಅಣ್ಣ, ನಾನು ಹೋದ ಬಳಿಕ ಕರಗಾಲು ಮೆರೆಯುವ ಚನ್ನಾಳವನ್ನು ತೆಗೆದುಕೊಂಡು ಚಿರಚ್ಛೇದನೆಯನ್ನು ಕೈಯ್ಯನೆಂದು ತಪಸ್ಸನ್ನು ಕೈದಿರುವನು. ಇದಕ್ಕೆ ಹೇಗೆ ಹೇಳುತ್ತಿ ಹೇಳು ಕಂಡಿ ಆ ಪಂಡಿತ ಶೈಲ. ಓ ತಂಗಿಯಾದ ದ್ರಪದ ನಂದನೆ ಅಣ್ಣ, ಅರ್ಜುನ ಶಿವಸೇನವನ್ನು ಮಾಡುವನೆಂದು ಹೇಳಿದೆಯಲ್ಲ, ಈ ಚಿಂತೆಯನ್ನು ದೇವರನ್ನು ತೊಡು. ಅದು ಹೇಗೆ ಅಣ್ಣ? ನೀನು ಅರ್ಜುನಲ್ಲಿ ಹೋದವರಾಗಿ ಮುಂಚಿತವ ಗರುಡರಾಜನೊಂದಿಗೆ ಲಗ್ನ ಪತ್ರಿಕೆಯನ್ನು ಕೊಟ್ಟು ಬೇಗನಲ್ಲಿಗೆ ಮುಟ್ಟಿಸುವನು. ನೀನು ಕಳವಳ ಪಡೆದ ಕಣ್ಣೀರು ಸುರಿದರೆ ಕಾಂತನನ್ನು ಕಾಣುವನೇ ಸುಭದನಂದನಿ ಬಿಡು ನನ್ನ ವೇತನೆ. ಶುಭವಾಗಿಲ್ಲ, ಹೋಗಿ ಬಾರು ಮಾತಂಗೆ. ಯಾವ ಶೀತಗಾರನಲ್ಲಿಗೆ ಹೋದವೋ ಏನು? ಈ ಬಂಡ ಮುಂಡೆಯನ್ನ ಅತ್ತ ಕಡೆ ಹೋಗಿತ್ತೆನೆಂದು ಕೇಳಿದರೆ ಈ ಭ್ರಷ್ಟ ಮುಂಡೆಯೋ. ಆ ಬಂಡ ಮುಂಡೆಯನ್ನು ಏನು ಮಾಡಿದ್ರು? ಸುಟ್ಟ ತಿರುದು ಇರಲಿ, ಹೀಗ ಬರಲಿ. ಎಲ್ಲ ತರ ಪುಂಡರೀಕರ ತಾಂಡ
भूमि के साथे चलिए अरे चल
ಅಂತ ಅಭಿಷೇಕ ಅಂತ ಕಮಲೆಯಂತ ಮಗಳಾದ ರತದೇವಿಯನ್ನು ಅಳಿಯನಾದ ಮನ್ಮಥನಿಗೆ ನಿಶ್ಚಯ ಮಾಡಿಕೊಂಡು ಬಂದಿರುವನು ನಿನ್ನಗೆ ಸಾಧ್ಯವನ್ನು ಹೇಳಬೇಕಾಗಿಲ್ಲ ನಾಳಿನ ಉದಯಕ್ಕೂ ಬಂಧು ಬಾಂಧವರ ಸಹಿತವಾಗಿ ಲಕ್ಕಕ್ಕೆ ಹೋಗಬೇಕೆಂದು ಶ್ರೀಕೃಷ್ಣನ ಆಜ್ಞೆಯಿಂದ ಮಾಡಿರುವನು ಕಂಡೆಯ ಪಟ್ಟ ದರ್ಶನೆ ಕಮಲಾವತಿಗೆ ಕನ್ನಕ್ಕೆ ಹೋಗಿಟ್ಟನೆಂದು ಎಲ್ಲರ ಸುದ್ದಿಯನ್ನು ತೆಟ್ಟ ತೆಟ್ಟ ಮಗಳದರೆ ನನ್ನ ವಂಚನೆ ಗುಣಗಳನ್ನು ಕೇಳುತ್ತೇನೆ ನಾನೇನು ಉತ್ತಮ ಕಪಟ ಕುಂತೆ ಸ್ವಚ್ಛ ಎಂದ ಮಗಳದರೆ ದಿಟ್ಟವಾಗಬಲ್ಲದೆ ಹೇಗೆ 14 ಲೋಕಕ್ಕೆ ಸಂರಕ್ಷಣಾದ ಶ್ರೀಕೃಷ್ಣನಿಗೆ ಕನ್ನೆ ತೆರೆಯದೆ ನಿನ್ನಂತ ಹೆಂಗಸರನ್ನು ಕರೆಸಿದ್ದೇನೆ ಎಲೆ ಬಣ್ಣ ಮಂಡ ಎಲೆ ಮುರುಕಳೆ ಸುಂದರಾಂಗನೆ ಎನ್ನ ಅಸ್ತ ತೋಳಿ ಸರ್ಪ ಭೈರಿಗಳ ಮತ್ತಗಳನ್ನು ಕೊಚ್ಚಿ ಕೆಡುವುದಂತೆ ಈ ಕತ್ತಿಯಿಂದ ನನ್ನ ಕುತ್ತಿಗೆಯನ್ನು ಕೊಯ್ದು ಬೀಸಾಡುತ್ತೆ ಪಾಂಚಾಲಿ ಪರಿಮಾಣ ಎಲೆ ಮುರುಕ ಅದೇನು ಚೆನ್ನಾಗಿ ಮಗ ಸಿದ್ಧಳಾಗಿ ಹೇನು ನಿನ್ನ ಕರದಲ್ಲಿ ಬಿಡುವ ಚಂದ್ರನ
ಕೂಡ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಮಗ
ಅಹೇ ಬಲ್ಲವೇ ನಿನ್ನ ಸತಿಯಲಾದ ಎನ್ನ ಮೇಲೆ ಅನುಮಾನವನ್ನು ಪಡಬೇಡ ಕಾಂತ ವಲ್ಲಭ ಅಹೇ ಬಲ್ಲವೇ ಶ್ರೀಕೃಷ್ಣನ ಬಳಿಗೆ ಹೋಗಿ ಮನ್ಮಥರಿಗೆ ಕನ್ನೆಯನ್ನು ನಿಶ್ಚಯ ಮಾಡಿ ಬಂದಿರುವೆನು ಕಂಡಿಯ ಪಟ್ಟದರಸನೆ ಹೌದ ಕಾಂತ ದಲಕಾವತಿಯಲ್ಲಿ ಶ್ರೀಕೃಷ್ಣ ದೇವರು ಲಗ್ನ ಪತ್ರಿಕೆಯನ್ನು ಬರೆದು ಕಳಿಸಿರುವರು ಇಕೋ ಕರೆದು ತೆಗೆದುಕೊಂಡು ನೋಡು ವಾಯುನಂದನ ಮಾಡಲೇ ವಂದನ ಆಹೋ ತಮ್ಮನಾದ ಹತ್ತಿನ ಆಹೋ ಹಣ್ಣನಾದ ಭೀಮಸೈನ ಪತ್ರವನ್ನು ನಮ್ಮ ಮುಂದೆ ಸಾಂಗವಾಗಿ ಓದಿ ಹೇಳುವಂತ ನಾನು ಸೂತ ಧರ್ಮರಾಜರ ಸನ್ನಿಧಿ ದ್ವಾರಕ ದ್ವಾರಕಾವತಿ ಪುರದಿಂದ ಶ್ರೀಕೃಷ್ಣ ಬಲರಾಮ ದೇವರು ಇನೆಯ ಕ್ಷಣ ಬರೆದು ವಿವಾಹ ಪತ್ರವನ್ನು ಇದ್ದರು ನಿಮ್ಮ ಅರ್ಧಾಂಗಿನಿಯಾದ ದ್ರೌಪದಿ ವಿಶೇಷ ಪ್ರಯಾಣ ಪಟ್ಟವನ್ನು ನಮ್ಮ ಮಮ್ಮತನಿಗೂ ಒಂದು ಸ್ತಂಭದಿಂದ ಕಾರ್ಯ ನಡೆಸಿ ಮದುವೆ ಆಶೀರ್ವಾದ ಮಾಡಿ ಎನ್ನ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸಿವೆ ಇಂತಿ ನಿಮ್ಮ ಶ್ರೀಕೃಷ್ಣ ಬಲರಾಮರು ಮಾತು ನನ್ನದು ತಪ್ಪಾಗಿತ್ತು ನಾನು ಮಾಡಿದ ಅಪರಾಧನ ಸಂಸಬೇಕು ಈ ದ್ರೌಪದಿಯನ್ನು ಹಾಡಿದ ಮಾತು ನನ್ನದು ತಪ್ಪಾಗಿತ್ತು ನಾನು ಮಾಡಿದ ಅಪರಾಧವನ್ನು ಸಂಸಬೇಕು ಶ್ರೀಕೃಷ್ಣ ದೇವರ ಬರದ ಲೋಕನ ಚತುರಂಗ ಬರದೊಡನೆ ದ್ವಾರಕಾವತಿಗೆ ಹೋಗಲಡಿ ಇರಬೇಡ ಪರಿಪರಿಯಿಂದ ದೋಷಿಸಿದ ಹಿಂದಕ್ಕೆ ಇದ್ದ ಕೂಡ ಹಿಂದಕ್ಕೆ ತಂದರಿಂದ ನಿನ್ನ ಪಾದಗುಷ್ಠಿಯಿಂದ ಪಿಚ್ಚಂಡಿಯನ್ನು ಒತ್ತು ಪಿಚ್ಚಂಡಿಯನ್ನು ತಪ್ಪಿಸಿದ ದುರ್ಯೋಧನನ್ನು ಪಾದಗುಷ್ಠಿಯಿಂದ ಒತ್ತು ಪಿಚ್ಚಂಡಿಯನ್ನು ತಪ್ಪಿಸಿದ ಇಂಥ ಮಾತು ತಿಳಿಯದ ಮೋಸದಿಂದ ದಾಸಗೈಯನ್ನು ಎತ್ತಿಸಿದ ಆಸ್ಯ ಕಾಂತ ಮನೆ ಇದನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ರಥವನ್ನು ಶ್ರೀಕೃಷ್ಣನಲ್ಲಿಗೆ ಹೋಗೋಣ ನಡಿ ಗಾಮಿನಿ ಕಳಂಚ ಗಾಮಿನಿ ನಿನ್ನಿಷ್ಟವಂತೆ ಆಗಲಿ ಹೋಗೋಣ ನಡಿ ಪ್ರಾಣಪತಿ
ಚಿಂತಾಮಣಿಯಮ್ಮ ಸಾರಥಿ ನಾನಲ್ಲವೇ ದೇವ ಹೇಳ್ಕೊಂಡು ಬರಬೇಕು ತಮ್ಮ ನಾಮಾಂಕಿತವ
లక్ష్మీయ ప్రాణనాథ వాసుదేవ దేవకీయ గర్భ సంజాత రాసారతే భూపతి వైకుంఠనాథ శ్రీభవన ప్రఖ్యాత పాపరహిత రాసారతే భూపతి ఇంత శ్రీహర్య గర్భతో జనిసిన గిళిత రంగ అంగలియర మోహనాంగ వైదిక మదభంగ मन्मत महरा नोड़वर कण्डे बलचाल कुंत प्रिय मेटर मेरिय मुस्तिर नगर मेरे संप्रद आग्लूर कालिंगप्पवर अर्धतोले उंग्र ई आरवन्नु आयु माडिद्दारे मन्मथन पात्रक्के ओहो जनक ಕರಿಸಿದ ಪರಿದಾಬದು ಬಲಿನ ಹಾಲ
ಸಂಭಾಷಿತ ನಿತ್ಯತ ಸಂಭಾಷಿತ ವರ್ಣ ಆಕ್ರೋರ ಮೊದಲಾದ ನಿನ್ನ ಪುತ್ರ ಪೌತ್ರರಾದರೂ ನಿನ್ನ ವದನಕ್ಕೆ ಪ್ರತಿಬಿಂಬಿಸುವರೇ ಹಾಗೆ ಓ ಜನಕ ಜನಕ ಇದು ಹಲ್ಲದ ಸಭೆಯಾರದ ಅತಲ ವಯಸ್ಕರವಾಗಿ ನಿನ್ನ ವಚನಕ್ಕೆ ಪ್ರತಿಬಿಂಬಿಸುವರೇ ಹಾಗೆ ಓ ಜನಕ ಜನಕ ಬರಲು ಪೃಥ್ವಿಯ ಲಂಬ ವೈಭವಕ್ಕೆ ತಾರು ಸರಿ ಸಾಧ್ಯವಿಲ್ಲವೆಂದು ಜೈ ಬೇರೆಯನ್ನು ಮಾಡುತ್ತ ಕಮಲಾವತಿ ನಗರ
ಇದು ಹಲ್ಲದರೆ ಹಸ್ತನಿ ಸಿತ್ತನಿ ಮದ್ದನಿ ಶಂಗಿನಿ ಮೊದಲಾದ ನಾಲ್ಕ ಜಾತಿಯ ಸ್ತ್ರೀಯರಿಂದ ಕೂಡಿದ ಚತುರಂಗ ಬರದೊಡನೆ ಸೇತದಿಂದ ಜೀತುರಂಗಗಳನ್ನು ಬಂಧಿಸಿ ಬಂದಿರವಾದ ಚಂದನವನ್ನೇರಿ ಚಂದದಿಂದ ಬಂದಿರುವ ಶ್ರೀಪತಿ ಆಗಮನವನ್ನು ನಿರೀಕ್ಷಣೆ ಮಾಡಿಕೊಳ್ಳುತ್ತಿರುವ ಪದ್ಮಿನಿ ಎಂಬ ಸ್ತ್ರೀಯ ಇಲ್ಲವೇ
ಹೊಂದಿದ ಸಂಭೂತಿಯಾದ ಸುರಾಸಿನಿ ಎಂಬ ಕಾಮಿನಿ ವಿಲಾಸವು ಎಲ್ಲ ಸಾರಥಿ ಭೂಪತಿ ಏನು ಸೌಂದರ್ಯವು ಎಷ್ಟು ಕಣ್ಣು ಕಟಕ್ಷಂಗಳು ಮರಿತ್ಯನಂಗಳೆಂಬ ಶಸ್ತ್ರಗಳು ಎಣ್ಣೆ ಎದುರಾಳಾಡಿದವು. ಶ್ರೀ ಜಗನ್ಮೋಹನ್ ಕೃತಿಯಿಂದ ಇರುವ ನಾರಿಮಣಿಯ ಅಂಗಾಂಗದ ಸೊಗಸು ಏನೆಂದು ವರ್ಣಿಸಲಿ? ವಾಹ್ 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 ವಾಹ್! ಚಂದ್ರಕಾಂತಿಯಿಂದ ನಿರ್ಮಿಸಿದ ಪುತ್ರಿಯು ಇದು ಅಲ್ಲದೆ ಎನ್ನ ಸೇನ ಸಮುದ್ರವೆಂಬ ವಸಂತ ಮೊದಲಾದ ಮಾರುತ ಮಂದಾಕಿನಿ ಸನ್ನತ ಚಂದ್ರಹಾಸಿ ಮೊದಲು ಮೂರು ಕೋಟಿಲ ನಿಖರವೆಂಬ ಎಲ್ಲ ಉಪದಿ ಮತ್ತು ಇನ್ನಾದರೂ ಈ ಮೋಹನಾಂಜಿ ವಿಲಾಸ ಎಂಬ ಪಾಶದ ಬಿತ್ತು ಮುಂದಕ್ಕೆ ಹೋದರೆಂದರೆ ಎನ್ನ ಚಲನಗಳು ಹೇಳದಂತಾಗಿ ಈ ನಾರಿಯ ಪಾರಿಜಾತ ಸಾರಥಿ ಇಂಥ ಸ್ತ್ರೀಯಂಬಿತ್ತು ಪುಷ್ಟ ಬಲರಾಮರು ಅನ್ನ ಸ್ತ್ರೀಯಾದ ಕಮಲವಾದ ಪುತ್ರಿಯಾದ ರತಿಯನ್ನು ತಂದು ಎನ್ನಗೆ ಲಜ್ಜೆ ಮಾಡಿದರೆ ಮೊದಲು ಈ ವನಿತಾಮಣಿಗಳ ಜನನ ಸ್ಥಿತಿಗಳನ್ನು ತಿಳಿದ ಬಳಿಕ ಮುಂದಿನ ಆಲೋಚನೆಗಳನ್ನು ನೋಡಿಕೊಳ್ಳಬಹುದು. ಸಾರಥಿ ಈ ನಾರಿಮಣಿಯ ಸಮೀಪಕ್ಕೆ ಹೋಗಿ ಮಾತನಾಡಿಸುವುದು ಸಾರಥಿ ಆಸೆಯನ್ನು ತೀರಿಸದೆ ಹಾಗೆ ಹೊರಟು ಹೋಗಿವೆಯಾ?
ಪ್ರಿಯಕರನೇ ಕಾಕ ಹೇ ಕಾಕ ಚೆನ್ನಾಗಿ ಕೇಳು ಅದೇನು
ಹೇಳಿದ್ರಂತೆ